ಇತ್ತೀಚೆಗೇನು ಅಂಜಲಿ ಅನ್ನುವಂಥ ಅಮಾಯಕ ಹುಡುಗಿ ಹತ್ಯೆ ಆಯಿತು. ಇದರ ಬಗ್ಗೆ ನಾನು ಬಿಹಾರದಿಂದ ನೇರವಾಗಿ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ. ಅವರು ಹೇಳಿರುವಂಥ ಸಂಗತಿ, ಅವರ ಅಜ್ಜಿ ಹೇಳಿರುವಂಥ ಸಂಗತಿ ಮತ್ತು ಆ ಉಳಿದ ಅವನ ತಂಗಿಯಂದರು ಅವಳ ತಂಗಿಯಂದರು ಹೇಳಿರುವಂಥದ್ದು, ಇದು ಬಹಳ ಆಘಾತವನ್ನು ಉಂಟು ಮಾಡ್ತಾ ಇದೆ ನನಗೆ. ಒಬ್ಬ ಹ್ಯಾಬಿಚುವಲ್ ಅಫೆಂಡರ್, ಈ ಹಿಂದೆ ಒಬ್ಬ ಮೈನರ್ ಹುಡುಗಿಗೆ ಪುಸಲಾಯಿಸಿ ಅವಳ ಮನೆಯಿಂದ ಬಂಗಾರ ಹೊಡೆದಿದ್ದರು ಅನ್ನುವಂಥದ್ದು ಇಲ್ಲೇ ಬಂದ ನಂತರ ನನ್ನ ಗಮನಕ್ಕೆ ತಂದಿದ್ದಾರೆ. ಆವಾಗೂ ಸಹಿತ ಇದ್ದಂಥ ಪೊಲೀಸ್ ಇನ್ಸ್ಪೆಕ್ಟರು ಸಂಬಂಧಿಸಿದ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿದ್ದಂಥ ಇನ್ಸ್ಪೆಕ್ಟರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳೋದ್ಬಿಟ್ಟು ಕಾಂಪ್ರಮೈಸ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಹೀಗಾಗಿ ಆವಾಗ ಯಾವ ಇನ್ಸ್ಪೆಕ್ಟರ್ ಇದ್ದರೂ ಅವ್ರನ್ನು ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಗೆ ಒಳಪಡಿಸಬೇಕು. ಅವರ ರೋಲ್ ಬಗ್ಗೆನೂ ಅವಾಗ ಏನಾಗಿತ್ತು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದರು, ಅವ್ರ ಮನೆಗೂ ಹೋಗಬೇಕು, ಅದರ ವಿಚಾರಣೆಯನ್ನು ಆಗಬೇಕು. ನೇಹಾ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ವರ್ತಿಸಿದರೆ ಮುಖ್ಯಮಂತ್ರಿಗಳು ಎಲ್ಲಿವರೆಗೆ ಒಂದು ರೀತಿ ಜನಾಂದೋಲನದ ರೀತಿಯಲ್ಲಿ ಅವತ್ತು ಹೋರಾಟ ಆಯಿತು, ಜನ ಬೀದಿ ಮೇಲೆ ನಿಂತು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರು. ಆದರೆ ಮುಖ್ಯಮಂತ್ರಿಗಳು ಏನು ಸ್ಟೇಟ್ಮೆಂಟ್ ಇತ್ತು, ವೈಯಕ್ತಿಕ ಕಾರಣ ಮೇಲೆ ಕೊಲೆ ಆಗ್ತಿರ್ತಾವೆ ಅಂತ ಅವರ ಸ್ಟೇಟ್ಮೆಂಟ್ ಇತ್ತು. ಇದರಿಂದ ಕೊಲೆಗಡುಕರಿಗೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಅತ್ಯಂತ ಕ್ಯಾಜುವಲ್ ಆಗಿ ಮಾತನಾಡಿ ಪರಮೇಶ್ವರ್ ಅವರು ಆಮೇಲೆ ನಂತರ ವಿಷಾದವನ್ನು ವ್ಯಕ್ತಪಡಿಸಿದರು. ಆದರೆ ಅಪರಾಧಿಗಳಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಸರ್ಕಾರದ ವರ್ತನೆ ಇದೆ. ಹಿಂದೊಮ್ಮೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದರು, ಉತ್ತರ ಪ್ರದೇಶದಾಗ ಹಿಂದೆ 10-15 ವರ್ಷದಿಂದ ಭಾಳ ರೇಪ್ ಆಗ್ತಾ ಇದ್ದಾವಲ್ಲ ಅಂತ ಕೇಳಿದಾಗ ಒಂದು ಉತ್ತರ ಕೊಟ್ಟಿದ್ದರು, ಗಂಡು ಮಕ್ಕಳು ಅನ್ನುವಂಥ ಉತ್ತರ ಕೊಟ್ಟಿದ್ದರು. ಹಾಗಾಗಿ ಅದು ಇನ್ನೂ ಜಾಸ್ತಿ ಆಯಿತು. ಅದೇ ರೀತಿ ಸಿದ್ದರಾಮಯ್ಯನವರು ಹೊಣೆಗೇಣಿತನದ ಹೇಳಿಕೆಯನ್ನು ಕೊಟ್ಟಿದ್ದರ ಪರಿಣಾಮ ಇವತ್ತು ಈ ಘಟನೆ ಆಗಿದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಸರ್ಕಾರ ಗಂಭೀರವಾಗಿ ತಗೋದಲ್ಲ, ಆವಾಗ ಇಲೆಕ್ಷನ್ ಇತ್ತು ಅಂತ ತಿಳ್ಕೊಂಡು ಸ್ವಲ್ಪ ಬಂದರು, ಆ ನಂತರ ಪರಿಣಾಮ ಆಗಬಾರದು ಇಲೆಕ್ಷನ್ ಮೇಲೆ ಅನ್ನೋ ಕಾರಣಕ್ಕೆ. ಅದು ಬಿಟ್ಟರೆ ಗೌರ್ಮೆಂಟ್ ಸೀರಿಯಸ್ ಇಲ್ಲ. ಕಳೆದ 4 ತಿಂಗಳಲ್ಲಿ ರಾಜ್ಯದಲ್ಲಿ 430 ಕೊಲೆ, 692 ರೈತರ ಆತ್ಮಹತ್ಯೆ, ಸಿಕ್ಕಾಪಟ್ಟಿಯಾಗಿ ಎಕ್ಸ್ಟ್ರಾಕ್ಷನ್ನು, ದೌರ್ಜನ್ಯ ಇವೆಲ್ಲ ಭಾಳ ಜಾಸ್ತಿ ಆಗಿದೆ. ಭಾಳ ಜಾಸ್ತಿ ಆಗ್ಯದ ಅಂತಂದಮೇಲೆ ಫಿಗರ್ ಹುಡುಕೋ ಪ್ರಯತ್ನ ಮಾಡ್ತಾರೆ, ಮೊದಲು ಎಷ್ಟಾಗಿತ್ತು ಅಂತ. ದಟ್ ಈಸ್ ನಾಟ್ ದಿ ರಿಪ್ಲೈ. ಈ ಥರದ ಭೀಕರ ಕೇಸುಗಳಂತೂ ಆಗಿರಲಿಲ್ಲ, ಇಷ್ಟೊಂದು ಭೀಕರವಾದಂಥ ಕೇಸುಗಳಾಗಿರಲಿಲ್ಲ. ಅವ್ರು ಓಪನ್ ಆಗಿ ಬಂದು ಒಬ್ಬ ಕಾಲೇಜಿಗೆ ಬಂದು ಹೊಡಿತಾನೆ, ಒಬ್ಬ ಮನೆಗೆ ಬಂದು ಹೊಡಿತಾನೆ. ರೈತರ ಆತ್ಮಹತ್ಯೆ ಆದರೆ ಒಬ್ಬ ಮಂತ್ರಿ ಹೇಳ್ತಾರೆ, ಅತ್ಯಂತ ಲಘುವಾಗಿ ಮಾತಾಡ್ತಾರೆ.
ಮತ್ತು ನಾನು ಆರಂಭದಲ್ಲೇ ಹೇಳಿದಂತೆ ಈ ಹಿಂದೆನೇ ಕೇಸಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಂಪ್ರಮೈಸ್ ಮಾಡಿಸಿದೆ ಕ್ರಿಮಿನಲ್ ಕೇಸ್. ಸಿವಿಲ್ದಾಗ ಅಗತ್ಯದಲ್ಲಿ ಅನೇಕ ಕಡೆ ಇಂಟರ್ಫೆರೆನ್ಸ್ ಮಾಡ್ತಾರೆ. ಕ್ರಿಮಿನಲ್ ಆದಾಗ ಆವಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟ್ರು ಕಾಂಪ್ರಮೈಸ್ ಕಳಿಸ್ತಾರೆ. ಅವತ್ತು ಅರೆಸ್ಟ್ ಮಾಡಿದ್ರಿ, ಸಮಸ್ಯೆನೇ ಬರ್ತಿರಲಿಲ್ಲ. ಪೊಲೀಸ್ರು ಯಾಕೆ ಹಿಂಗಾಗಿದ್ದಾರೆ, ನಾ ಪೊಲೀಸ್ರ ಮೇಲೆ ಆರೋಪ ನಾ ಮಾಡೋದಿಲ್ಲ. ಸಿಕ್ಕಾಪಟ್ಟಿ ಟ್ರಾನ್ಸ್ಫರ್ದಾಗ ದುಡ್ಡು ತಗೋತಾರೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಇಷ್ಟು ಜನ ಎಲ್ಲ ನಿಮ್ಮ ಮುಂದೆ ಓಪನ್ ಆಗಿ ಹೇಳಿದ್ರು, ಅನೇಕರು ಅನೇಕ ಕಡೆ ಇಲ್ಲಿ ಗಾಂಜಾ ತಿಂದು ಆರಾಮ ಅಡ್ಡಾಡ್ತಾರಂತ. ನಿಜ, ಅದಕ್ಕೆ ಸಾಮಾಜಿಕ ಜಾಗೃತಿ ಆಗಬೇಕು. ಡ್ರಗ್ಸ್ ತೊಗೊಳಾರಾದ್ರೆ ಇಂಥ ಕ್ರಿಮಿನಲ್ಸ್ಗಳಿಗೇನು ಹೇಳೋದು? ಕಾಲೇಜ್ ವಿದ್ಯಾರ್ಥಿಗಳ ತೊಗೋಬಾರ್ದು, ಅದಕ್ಕೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡಿಸ್ಬೇಕು. ಇವರೆಲ್ಲ ಕ್ರಿಮಿನಲ್ಸ್. ಇವರು ಎಲ್ಲಿ ಗಾಂಜಾ ಅಫೀಮು ಇತ್ಯಾದಿ ಇದೆ, ಇಂಟೆಲಿಜೆನ್ಸ್ ಇಲ್ವ ಸರ್ಕಾರದ ಕಡೆ? ಸರ್ಕಾರದವ್ರು ಕೇಳ್ತಾರೆ, ಎಲ್ಲಾರು ಮಾಹಿತಿ ಇದ್ದರೆ ಕೊಡ್ರಿ ಅಂತ ಕೇಳ್ತಾರೆ. ಮಾಹಿತಿ ಜನ ಹೇಳಿದ್ರೆ ನಾಳೆ ಅವ್ರನ್ನ ಕೊಲೆ ಮಾಡಿದರೆ ನೀವೆಲ್ಲ ರಕ್ಷಣೆ ಮಾಡ್ತೀರಿ? ಹಾಗಾಗಿ ಗೌರ್ಮೆಂಟು, ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹತ್ಯೆ ಆತ್ಮ